ಸ್ನೇಹಿತರೆ, ಇವತ್ತು ನಾನು ಹಂಪಿಯ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅತ್ಯದ್ಭುತ ವೈವಿಧ್ಯತೆಯುಳ್ಳ ಭೂಸ್ವರೂಪ ಹೊಂದಿದ ಹಂಪಿಯು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಹಂಪಿಯು ಅತ್ಯಂತ ಸುಂದರ ಐತಿಹಾಸಿಕ ತಾಣ. ಈ ಹಂಪಿಯನ್ನು ಮೊದಲು ಪಂಪ ಎಂದು ಕೂಡ ಕರೀತಿದ್ರು. ಒಂದು ಕಾಲದಲ್ಲಿ ಹಂಪಿಯ ವೈಭವ ವಿದೇಶದಲ್ಲೂ ಖ್ಯಾತಿಗಳಿಸಿತು. ಹಂಪಿಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡ್ತಿದ್ರು. ಇದನ್ನು ನೋಡಲೆಂದೇ ಆ ಕಾಲದಲ್ಲಿ ವಿದೇಶಿಗರು ಕೂಡ ಇಲ್ಲಿ ಬರ್ತಾ ಇದ್ರು. ಆ ವೈಭವದ ಕುರುಹುಗಳು ಹಂಪಿಯಲ್ಲಿ ಇಂದಿಗೂ ನಾವು ನೋಡಬಹುದು. ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶ ಜನರು ಹಂಪಿಗೆ ಬರುತ್ತಾರೆ. ಇಲ್ಲಿನ ದೇಗುಲ ಸೇರಿದಂತೆ ಅದ್ಭುತ ಪುರಾತನ ತಾಣಗಳಿಗೆ ಭೇಟಿ ನೀಡ್ತಾರೆ. ಬೆಂಗಳೂರಿಂದ ಹಂಪಿಗೆ ಇರುವ ದೂರ ಸುಮಾರು 376 ಕಿಲೋಮೀಟರ್. ಹಂಪಿಯಲ್ಲಿ ಸಾಕ್ಷಿಯಾದ ಸಾಕಷ್ಟು ಸಂಗತಿಗಳನ್ನ ನಾವು ಕಾಣಬಹುದು. ಇದರ ಅವಶೇಷಗಳು ಸುಮಾರು 4,100 ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಇಲ್ಲಿ ಹಲವಾರು ಕೋಟೆಗಳು, ಪವಿತ್ರ ಸಂಕೀರ್ಣಗಳು, ದೇವಾಲಯಗಳು, ನದಿಗಳು, ಹಾಗೆ ಹಲವು ಐತಿಹಾಸಿಕ ತಾಣಗಳಿವೆ. ಅಲ್ಲಿರುವ ಕಲ್ಲು ಕೂಡ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರಿ ಸಾರಿ ಹೇಳ್ತದೆ. ಸ್ನೇಹಿತರೆ, ಈ ಹಂಪಿಯ ಗತ ವೈಭವವನ್ನು ಹೊಂದಿರುವ ಕೆಲವು ದೇವಾಲಯಗಳ ಬಗ್ಗೆ ಇಲ್ಲಿ ನಾನಿವತ್ತು ನೋಡೋಣ, ಬನ್ನಿ. ವಿಜಯ ವಿಠ್ಠಲ ದೇವಾಲಯ. ಈ ವಿಜಯ ವಿಠ್ಠಲ ದೇವಾಲಯ ಹಂಪಿಯ ಪ್ರಸಿದ್ಧ ದೇವಾಲಯ. ಇಲ್ಲಿ ಅದ್ಭುತ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು. ಎಸ್, ಇಲ್ಲಿ ಒಂದು ಕಲ್ಲಿನ ರಥ ಇದೆ ಸ್ನೇಹಿತರೆ, ಅದು ಅತ್ಯಂತ ಕಲಾಕೃತಿಯಿಂದ ಕೂಡಿದೆ. ಈ ಕಲ್ಲಿನ ರಥದ ಚಿತ್ರವನ್ನು ಈಗಲೂ ನೀವು 50 ರೂಪಾಯಿ ನೋಟಿನಲ್ಲಿ ಕಾಣಬಹುದು. ಹಾಗೆ ಈ ದೇವಾಲಯದಲ್ಲಿ ಸುಂದರ ಸೂಕ್ಷ್ಮ ಕೆತ್ತನೆಗಳಿವೆ. ಈ ದೇವಾಲಯ ಕೂಡ ತುಂಗಾ ನದಿ ದಡದಲ್ಲಿದೆ. ಅದ್ಭುತ ಕಲಾ ನೈಪುಣ್ಯತೆಗೆ ಇದು ಸಾಕ್ಷಿಯಾಗಿದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಸ್ನೇಹಿತರೆ, ಈ ದೇವಾಲಯದಲ್ಲಿ ನಾವು ಅದ್ಭುತವಾದ ಉಗ್ರ ನರಸಿಂಹನ ಮೂರ್ತಿಯನ್ನು ಕಾಣಬಹುದು. ಇದು ಹಂಪಿಯ ಅತಿ ದೊಡ್ಡ ಪ್ರತಿಮೆ. ಶೇಷ ನಾಗನ ಮೇಲೆ ಕುಳಿತಿರುವ ವಿಷ್ಣುವಿನ ಉಗ್ರ ಅವತಾರವೇ ಈ ಲಕ್ಷ್ಮೀ ನರಸಿಂಹ. ವಿಶೇಷವೇನೆಂದರೆ ಈ ವಿಗ್ರಹವನ್ನು ಏಕಶಿಲೆಯಲ್ಲಿ ಕೆತ್ತಿದ್ದಾರೆ. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲೇ ಈ ವಿಗ್ರಹವನ್ನು ಕೆತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವಿತ್ತು. ನರಸಿಂಹನ ತೊಡೆಯ ಮೇಲೆ ಅವನ ಪತ್ನಿ ಲಕ್ಷ್ಮಿಯ ವಿಗ್ರಹವನ್ನು ಕೆತ್ತಿದ್ದರು. ಆದರೆ ವಿಜಯನಗರದ ಪತನದ ಅವಧಿಯಲ್ಲಿ ಈ ಪ್ರತಿಮೆಗೆ ಹಾನಿಯಾಗಿ ಲಕ್ಷ್ಮೀ ದೇವಿಯ ವಿಗ್ರಹವು ಕೂಡ ಹಾನಿಯಾಗಿತ್ತು. ದಾಳಿಯ ವೇಳೆ ನರಸಿಂಹನ ಪ್ರತಿಮೆಯ ಕೈಕಾಲು ಕೂಡ ಮುರಿದಿತ್ತು. ಹಾಗೆಯೇ ಈ ಲಕ್ಷ್ಮಿಯ ಆಕೃತಿ ಕೂಡ ನರಸಿಂಹನ ಪ್ರತಿಮೆಯಿಂದ ಬೇರ್ಪಟ್ಟಿತ್ತು. ಇಂದಿಗೂ ನಾವು ಲಕ್ಷ್ಮೀ ದೇವಿಯ ಮುರಿದ ಕೈ ನರಸಿಂಹನ ಬೆನ್ನಿನ ಮೇಲೆ ಕಾಣಬಹುದು. ಈ ಪ್ರತಿಮೆಯ ವಿಶೇಷವೇನೆಂದರೆ ನರಸಿಂಹನ ಉಬ್ಬುವ ಕಣ್ಣುಗಳು. ಈ ಪ್ರತಿಮೆಯನ್ನು ನೋಡಲೆಂದೇ ಕೂಡ ಸಾಕಷ್ಟು ಜನರು ಇಲ್ಲಿ ಆಗಮಿಸುತ್ತಾರೆ. ವಿರೂಪಾಕ್ಷ ದೇವಸ್ಥಾನ. ಈ ವಿರೂಪಾಕ್ಷ ದೇವಾಲಯದಲ್ಲಿ ನಾವು ಶಿವನ ರೂಪವಾದ ವಿರೂಪಾಕ್ಷ ದೇವರನ್ನು ಕಾಣಬಹುದು. ಅತ್ಯಂತ ಸುಂದರವಾದ ದೇವಾಲಯ ಈ ವಿರೂಪಾಕ್ಷ ದೇವಾಲಯ. ಈ ದೇವಾಲಯವನ್ನು ಪಂಪಾವತಿ ಎಂದು ಕೂಡ ಕರೀತಾರೆ. ಈ ದೇವಾಲಯದಲ್ಲಿ 50 ಮೀಟರ್ ಎತ್ತರವಾದ ಗೋಪುರವಿದೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ಈ ದೇವಾಲಯದಲ್ಲಿ ಅಷ್ಟೊಂದು ವಿಗ್ರಹಗಳು, ಕೆತ್ತನೆಗಳು ಏನೂ ಇರಲಿಲ್ಲ. ಆದರೆ ಈಗ ಕಂಬಗಳು, ದೀಪಸ್ತಂಭ, ಸ್ತೂಪ, ಪ್ರಾಣಿ ಪಕ್ಷಿಗಳ ಕೆತ್ತನೆ ಎಲ್ಲವನ್ನೂ ನಾವು ಇಲ್ಲಿ ಕಾಣಬಹುದು. ಹೇಮಕೂಟ ಬೆಟ್ಟ. ಹಂಪಿಯಲ್ಲಿರುವ ಎಲ್ಲ ಬೆಟ್ಟಗಳಲ್ಲಿ ಅತ್ಯಂತ ಸುಂದರವಾದ ಬೆಟ್ಟವಾಗಿದೆ. ಈ ಬೆಟ್ಟವನ್ನು ಹತ್ತಿ ಮೇಲಕ್ಕೆ ಹೋದಾಗ ನಾವು ಶಿವನ ದೇಗುಲವನ್ನು ಇಲ್ಲಿ ಕಾಣಬಹುದು. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಕೂಡ ಈ ದೇಗುಲದಲ್ಲಿ ನಾವು ಕಾಣಬಹುದು. ಪುರಾಣದ ಪ್ರಕಾರ ಈ ಬೆಟ್ಟದ ಮೇಲೆ ಶಿವನು ಪಂಪನನ್ನು ಮದುವೆಯಾಗಲು ತಪಸ್ಸು ಮಾಡಿದನು. ಆಗ ಕಾಮದೇವನು ಶಿವನ ತಪಸ್ಸನ್ನು ಭಂಗ ಮಾಡಿದನು. ಆಗ ಆ ಶಿವನು ತನ್ನ ಮೂರನೇ ಕಣ್ಣಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ ಸ್ಥಳವೇ ಈ ಹೇಮಕೂಟ ಬೆಟ್ಟ.
ಈ ಬೆಟ್ಟದಲ್ಲಿ ಆ ಕಾಲದಲ್ಲಿ ಚಿನ್ನದ ಮಳೆ ಸುರಿದಿತ್ತಂತೆ. ಸಂಸ್ಕೃತದಲ್ಲಿ ಹೇಮ ಎಂದರೆ ಚಿನ್ನ, ಹಾಗಾಗಿ ಈ ಬೆಟ್ಟಕ್ಕೆ ಹೇಮಕೂಟ ಬೆಟ್ಟ ಎಂಬ ಹೆಸರು ಬಂತು. ಈ ಬೆಟ್ಟವನ್ನು ಹತ್ತಲು ಅಷ್ಟೊಂದು ಕಷ್ಟವಿಲ್ಲ ಸ್ನೇಹಿತರೆ. ಈ ಬೆಟ್ಟದ ಮೇಲೆ ನೀವು ನಿಂತು ನೋಡಿದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸುಂದರ ನೋಟ ಕಾಣಬಹುದು. ಈ ಜನನ ಎನ್ಕ್ಲೋಸರ್ ಒಂದು ವಿಶೇಷವಾದ ಸ್ಥಳ ಸ್ನೇಹಿತರೆ. ಎತ್ತರವಾದ ಕಲ್ಲಿನ ಗೋಡೆಗಳಿಂದ ನಿರ್ಮಿತವಾಗಿದೆ. ಹಂಪಿಯ ಇನ್ನೊಂದು ಅದ್ಭುತ ಪ್ರವಾಸಿ ಸ್ಥಳ ಎಂದೇ ಇದನ್ನು ಹೇಳಬಹುದು. ಈ ಕಟ್ಟಡಕ್ಕೆ ಅನೇಕ ಕಿಂಡಿಗಳಿವೆ. ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ಮಹಿಳೆಯರ ಏಕಾಂತ ಅರಮನೆ ಇದಾಗಿತ್ತು. ಈ ಸ್ಥಳದ ಸುತ್ತಲೂ ಎತ್ತರವಾದ ಗೋಡೆಗಳಿಂದ ಕಾವಲು ಗೋಪುರವಿದೆ ಸ್ನೇಹಿತರೆ. ಈ ಸ್ಥಳವು ಆ ಕಾಲದಲ್ಲಿ ರಾಣಿಯರ ಬೇಸಿಗೆ ಅರಮನೆ. ಇಲ್ಲಿಂದ ಅವರು ಹೊರಗೆ ನಡೆಯುತ್ತಿದ್ದ ಚಟುವಟಿಕೆಯನ್ನು ವೀಕ್ಷಿಸುತ್ತಿದ್ರು. ಈ ಅರಮನೆಯನ್ನು ನಪುಂಸಕರು ಕೂಡ ಕಾವಲು ಕಾಯ್ತಿದ್ರು. ಯಾವುದೇ ಪುರುಷರಿಗೆ ಇದರೊಳಗೆ ಬರಲು ಅವಕಾಶ ನೀಡುತ್ತಿರಲಿಲ್ಲ. ರಾಣಿಯನ್ನು ನೋಡಲು ಬರುವ ರಾಜನಿಗೆ ಮಾತ್ರ ಅವಕಾಶ ನೀಡುತ್ತಿದ್ರು. ಈ ಜನನ ಆವರಣದಲ್ಲಿ ಕೂಡ ವಿಜಯನಗರದ ಸಾಂಪ್ರದಾಯಿಕ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು. ಹಾಗೆ ಇದರ ಹಿಂಬದಿಯಲ್ಲಿ ಎಲಿಫೆಂಟ್ ಸ್ಟೇಬಲ್ ಕೂಡ ಇದೆ ಸ್ನೇಹಿತರೆ. ಅಲ್ಲಿಗೂ ಕೂಡ ಪ್ರವಾಸಿಗರು ಭೇಟಿ ನೀಡಬಹುದು. ಹೀಗೆ ಅನೇಕ ಪ್ರವಾಸಿ ತಾಣಗಳು ಕೂಡ ಇಲ್ಲಿವೆ. ಎಸ್ ಸ್ನೇಹಿತರೆ, ಹಂಪಿಗೆ ನೀವು ಭೇಟಿ ನೀಡಿದಲ್ಲಿ ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ನೀವು ಹೋಗಬಹುದು. ಹಜರಾರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ಸಾಸಿವೆ ಕಾಳು ಗಣಪತಿ, ಕಮಲ ಮಹಲ್, ಬಡವೇಲಿಂಗ, ಹಾಗೆಯೇ ಆಂಜನೇಯ ಜನಿಸಿದ ಅಂಜನಾದ್ರಿ ಬೆಟ್ಟ ಕೂಡ ಇಲ್ಲೇ ಇರುವುದು ಸ್ನೇಹಿತರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರಹದ ಅನೇಕ ಐತಿಹಾಸಿಕ ಸ್ಥಳದ ಮಾಹಿತಿಗಾಗಿ ಅಶ್ವವೇಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.